ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂಬತ್ತನೇ ಕಂತು ಹಣ ಯಾರಿಗಾದರೂ ಇದುವರೆಗೂ ಸಹ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಒಂಬತ್ತನೇ ಕಂತಿನ ಹಣ ಇನ್ನೂ ಸಹ ಬಂದಿಲ್ಲ ಅಂತಂದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಹ್ಯಾಂಡೇನು ಚಾನಲ್ಗೆ ಮರಿದೇ ಒಂದು ಲೈಕನ್ನು ಮಾಡಿ ವಿಡಿಯೋನ ನೋಡ್ತಿದ್ರೆ ಲೈಕ್ಸ್ ತುಂಬ ಕಡಿಮೆ ಮಾಡ್ತಿದ್ರ ದಯವಿಟ್ಟು ಎಲ್ಲರೂ ಲೈಕನ್ನು ಮಾಡಿ ಹ್ಯಾಂಡಾಗಿಯೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಯಾರಿಗಾದರೆ ಒಂಬತ್ತನೇ ಕಂತು ಹಣ ಬಂದಿಲ್ವೋ ಅಂತಹ ಫಲಾನುಭವಿಗಳು ನೆನ್ನೆ ಮಾಡಿರುವಂತಹ ಕಮೆಂಟ್ಸ್ ಆಗಿರುತ್ತೆ ಆ್ಯಂಡ್ ಹಾಗೇನು ಸಹ ಫಲಾನುಭವಿಗಳಲ್ಲಿರುವಂತಹ ಸಾಮಾನ್ಯ ಡೌಟು ಸರ್ ನನಗೆ ಒಂಬತ್ತನೇ ಕಂತು ಹಣ ಇದುವರೆಗೂ ಸಹ ಬಂದಿಲ್ಲ ಅಲ್ವಾ ಸರ್ ಹಾಗಿದ್ರೆ ಒಂಬತ್ತನೇ ಕಂತು ಹಣ ಇವತ್ತು ಬರುತ್ತಾ ಅಂತ ಹೇಳಿ ಫಲಾನುಭವಿಗಳು ಏನಕ್ಕೆ ಈ ಒಂದು ಕ್ವಶನನ್ನು ಕೇಳ್ತಿದ್ದಾರೆ ಅಂತಂದ್ರೆ ಇವತ್ತಿಂದ ಲೋಕಸಭಾ ಎಲೆಕ್ಷನ್ಸು ಮೊದಲನೇ ಹಂತದ ಎಲೆಕ್ಷನ್ಸ್ ಆದರೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಹಾಗಾಗಿ ಫಲಾನುಭವಿಗಳು ಕೇಳ್ತಿದ್ದಾರೆ ಸರ್ ಇವತ್ತು ಒಂಬತ್ತನೇ ಕಂತು ಹಣ ಬರುತ್ತಾ ಅಥವಾ ಬರಲ್ವಾ ಇವತ್ತು ಎಲೆಕ್ಷನ್ಸ್ ಇರೋದರಿಂದ ಏನಾದರೂ ಬರಲ್ವಾ ಏನು ನಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಬಿಡುಗಡೆ ಹಾಗೆ ಆರರಿಂದ ಏಳು ದಿನಗಳ ಆಯಿತು ಬಿಡುಗಡೆ ಆದಾಗ್ಲಿಂದನು ಇಲ್ಲಿಯ ತನಕ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗಿಂತ ಜಾಸ್ತಿಯೇ ಈಗಾಗಲೇ ಒಂಬತ್ತನೇ ಕಂತು ಹಣ ಆದರೆ ರಿಸೀವ್ ಆಗಿದೆ ಕಳೆದ ಮೂರು ದಿನಗಳಿಂದ ದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗ್ತಿದೆ ನಿಮಗೂ ಸಹ ಗೊತ್ತಿರುತ್ತೆ ಯಾಕಂತ ಅಂದರೆ ನಿಮ್ಮ ಪಕ್ಕದ ಮನೆಯವ್ರಿಗೆ ಬಂದಿರುತ್ತೆ ನಿಮಗೆ ಗೊತ್ತಿರೋರಿಗೆ ಬಂದಿರುತ್ತೆ ಅದರಲ್ಲೂ ನನ್ನ ಒಂದು ವೀಡಿಯೋಸಲ್ಲಿ ಕಮೆಂಟ್ಸಲ್ಲಿ ನೋಡಿದ್ರೆ ತುಂಬ ಜನ ಕಮೆಂಟ್ಸು ಮಾಡ್ತಿದ್ದರು ಒಂಬತ್ತನೇ ಕಂತು ಹಣ ಜಮಾಯಿತು ಒಂಬತ್ತನೇ ಕಂತು ಹಣ ಜಮಾಯಿತು ಆಯಿತು ಅಂತ ಇದೆಲ್ಲ ನೋಡಿದ್ದಾದಮೇಲೆ ನಿಮಗೆ ಅನಿಸುತ್ತೆ ನನಗೆ ಯಾಕೆ ಬಂದಿಲ್ಲ ನನಗೆ ಯಾವಾಗ ಬರುತ್ತೆ ಅಂತ ಅಂತ ಹೇಳಬಿಟ್ಟು ಮೊದಲಿಗೆ ನೋಡಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಇಲ್ಲ ಓಕೆನಾ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಇಲ್ಲ ನಿಮಗೆ ಒಂಬತ್ತನೇ ಕಂತು ಹಣ ಇನ್ನೂ ಸಹ ಬಂದಿಲ್ಲ ಅಂತಂದ್ರೆ ಇವತ್ತು ಬರುವಂತಹ ಚಾನ್ಸಸ್ನು ಸಹ ಇದೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ಇವತ್ತು ಸಹ ಬರುತ್ತೆ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ ಯಾಕಂತಂದ್ರೆ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಬಿಡುಗಡೆ ಮಾಡಿರೋದ್ರಿಂದ ನಿಮಗೆ ಇವತ್ತು ಬರುವಂತಹ ಚಾನ್ಸಸ್ ಸಹ ಇದೆ ಅಂಡ್ ಫಲಾನುಭವಿಗಳು ಸಾಮಾನ್ಯವಾಗಿ ಈ ಒಂದು ಕ್ವಶನ್ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಇವತ್ತು ಯಾರಿಗೆ ಬರುತ್ತೆ ಸರ್ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ರಿಪೀಟೆಡ್ ಆಗಿ ವಿಡಿಯೋಸ್ ಅನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ನೋಡಿ ಈ ಒಂಬತ್ತನೇ ಕಂತು ಹಣ ಒನ್ಸ್ ಬಿಡುಗಡೆ ಆಗಿದ್ದ ಆದ್ಮೇಲೆ ಇದೇ ಜಿಲ್ಲೆ ಅವರಿಗೆ ಬರಬೇಕು ಅಥವಾ ಮೊದಲು ಇದೇ ಜಿಲ್ಲೆ ಅವರಿಗೆ ಬರಬೇಕು ತದನಂತರ ಆ ಬೇರೆ ಜಿಲ್ಲೆಗೆ ಬರಬೇಕು ಅಂತ ಹೇಳಿಬಿಟ್ಟು ಯಾವುದೇ ಒಂದು ರೀತಿಯ ರೂಲ್ಸ್ ಆದ್ರೆ ಇಲ್ಲ ಅಥವಾ ಯಾವುದೇ ಒಂದು ರೀತಿಯ ಲೀಸ್ಟ್ ಆದ್ರೆ ಇಲ್ಲ ಇವತ್ತು ಸಹ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಬರೆದಿರುವಂತಹ ಫಲಾನುಭವಿಗಳಿಗೆ ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರ್ಬೋದು ಅಂತಹ ಫಲಾನುಭವಿಗಳಿಗೆ ಇವತ್ತು ಸಹ ಬರೋ ಚಾನ್ಸಸ್ ಆದರೆ ಇದೆ ಯಾಕಂತಂದರೆ ಈಗಾಗಲೇ ಇದರ ಒಂದು ಪ್ರೊಸೆಸನ್ನು ಅಪ್ ಮಾಡಿದರೆ ಆದಷ್ಟು ಬೇಗ ಇದರ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಒಂಬತ್ತನೇ ಕಂತು ಹಣ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಬರುತ್ತೆ ಆ್ಯಂಡ್ ಹಾಗೇನು ಇವತ್ತು ಎಲೆಕ್ಷನ್ಸ್ ಇರೋದ್ರಿಂದ ನಿಮ್ಮ ಮತವನ್ನು ಯಾರನ್ನು ಯಾರನ್ನೂ ಮಿಸ್ ಮಾಡಬೇಡಿ ಮತ ಮಾಡೋದು ನಮ್ಮ ಹಕ್ಕು ಆ್ಯಂಡ್ ಹಾಗೇನೂ ಸಹ ಕರ್ತವ್ಯ ಆಗಿರುತ್ತೆ ತಪ್ಪದೆ ಎಲ್ಲರೂ ಸಹ ವೋಟ್ ಮಾಡಿ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಮೂವತ್ತನೇ ಕಂತು ಹಣ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಹಾಗೂ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಹೀ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ